ಕೇಬಲ್ ಸಮಸ್ಯೆ ಯಾವುದು ಇರ್ತಾ ಇತ್ತು. ನಾನು ವಾಣಿಜ್ಯ ಮಂಡಳಿಗೆ ಶಿವಣ್ಣಗೆ ನಾನು ಜೊತೆ ಕೊಡ್ತಾರೆ. ಈಗ ಮೇಸ್ಟಿಕ್ ಅಲ್ಲಿ ಎರಡು ಥಿಯೇಟರ್ ಹಾಕಿ ಅದು ಒಂದು ವಾರಕ್ಕೆ ಮಾತ್ರ ಕಂಟಿನ್ಯೂ ಮಾಡ್ಬೇಕಂತ ಅವ್ರಿಗೆ ಎರಡು ಥಿಯೇಟರ್ ಕಂಟಿನ್ಯೂ ಮಾಡ್ತಾರೋ ಅದು ತೆಗಿತಿದ್ದಾರೆ ಅನ್ನೋದು ಒಂದು ಕನ್ಫ್ಯೂಷನ್. ಯಾಕಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ರೆ ನೂಕು ನೂಕುಲು ಹಾಕ್ಬಾರ್ದು, ಎಲ್ಲರಿಗೂ ಅನುಕೂಲ ಆಗ್ಲಿ ಫಸ್ಟ್ ವೀಕ್ ಅನ್ನೋದು ಒಂದು ಕಾರಣದಿಂದ ಅಲ್ಲಿ ಎರಡು ಥಿಯೇಟರ್ ಹಾಕಿದ್ವಿ. ಇಲ್ಲಿ ಅಷ್ಟೇ ಮಾಲ್ವಿ ರೋಡ್ ಅಲ್ಲಿ ಅಷ್ಟೇ ಪ್ರಸನ್ನ ವೀರೇಶ್ ಅಂಜನು ಮಿನಿ ವೀರೇಶ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆದ್ರೆ ಅದು ಅದೇ ರೀಸನ್, ಮಾಮೂಲಿ ವೀರೇಶ್ ಅಲ್ಲಿ ಮೇಸ್ಟಿಕ್ ಅಲ್ಲಿ ಒಂದೇ ಥಿಯೇಟರ್ ಹಾಕ್ತಾರೆ, ಮಾಲ್ವಿ ರೋಡ್ ಅಲ್ಲಿ ಒಂದೇ ಥಿಯೇಟರ್ ಹಾಕ್ತಾರೆ. ಈಗೆಲ್ಲ ಫಸ್ಟ್ ವೀಕ್ ತೊಂದರೆ ಆಗ್ಬಾರ್ದು ಅಭಿಮಾನಿಗಳಿಗೆ, ಒಂದು ಕಾರಣದಿಂದ ಅಷ್ಟೇ ಹಾಕ್ತಾರೆ. ಸಮಸ್ಯೆ ಆದಂತ ಸಂದರ್ಭದಲ್ಲಿ ಚಿತ್ರಮಂದಿರಗಳಲ್ಲಿ ಚೇಂಬರ್ ಹೋಗೋದು ಇಲ್ಲ ಇಂಡಸ್ಟ್ರಿ ಸಂಬಂಧಪಟ್ಟಂತವ್ರ ಮಾತಾಡೋದು ವಾಡಿಕೆ ಸರ್, ಅದು ನಡ್ಕೊಂಡು ಬರ್ತದೆ. ಬಟ್ ಆದ್ರೆ ನೀವು ಏಕದಮ್ ನೇರವಾಗಿ ಸಿದ್ದರಾಮಯ್ಯನವರನ್ನ ಭೇಟಿ ಮಾಡ್ತೀರಾ, ಸಮಸ್ಯೆ ಇದೆ ಅಂತ ಹೇಳ್ತೀರಾ, ಆಮೇಲೆ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ, ತುಂಬಾ ಗೊಂದಲಗಳಿದೆ, ಯಾಕೆ ಅಂತ ಸರ್? ನಾನು ಸಮಸ್ಯೆ ಇದೆ ಅಂತ ನಾನು ಏನೇ ಇಲ್ಲ, ನಾನು ಅವ್ರಿಗೆ ಪಿಕ್ಚರ್ಗೆ ಇನ್ವೈಟ್ ಮಾಡಕ್ ಹೋಗಿರೋದು ನಾನು. ಆಮೇಲೆ ಕೆಲವು ಪ್ರದರ್ಶಕರ ಹತ್ರ ಮಾತಾಡ್ತಾರೆ, ಫಸ್ಟ್ ವೀಕ್ ನಿರ್ಮಾಪಕರು ನಮಗೆ ಬಾಡಿಗೆ ಕೊಟ್ರು, ಸೆಕೆಂಡ್ ವೀಕ್ ಬಂದವರು ರೇಷು ಬನ್ನಿ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ತೆಗಿತೀವಿ ಅಂದ್ರೆ ಹೂ ತಗೊಳ್ಳಿ ಅಂತಿದ್ರೆ, ಬಟ್ ಥಿಯೇಟರ್ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಪ್ರದರ್ಶಕರ ಮೇಲೆ ಸಮಸ್ಯೆ. ನಾನು ವಾಣಿಜ್ಯ ಮಂಡಳಿಗೆ ಶಿವಣ್ಣಗೆ ನಾನು ಜೊತೆ ಕೊಡ್ಬೇಕಲ್ಲ ಪ್ರಾಬ್ಲಮ್ ಆಗಿದೆ ಎಲ್ಲಿಂದ ಶುರು ಆಯ್ತು. ಈಗ ಫ್ಯಾನ್ಸ್ ಅಲ್ಲಿ ಒಂದು ಆತಂಕ ಮೂಡೋದಾಗಿರ್ಬೋದು ಅಥವಾ ಥಿಯೇಟರ್ ಸಮಸ್ಯೆ ಆಗಿರೋದಾಗಿರ್ಬೋದು, ಮೂಲ ಕಾರಣ ಏನು ನಿರ್ಮಾಪಕರಾಗಿ ತಾವು ಕಂಡಂತ ವಿಚಾರ ಸತ್ಯ ಏನು? ಅಂದ್ರೆ ಅಭಿಮಾನಿಗಳಿಗೆ ಚೆನ್ನಾಗಿ ಕೊಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ಮೇಸ್ಟಿಕ್ ಅಲ್ಲಿ ಎರಡು ಥಿಯೇಟರ್ ಹಾಕಿ ಅದು ಒಂದು ವಾರಕ್ಕೆ ಮಾತ್ರ ಒಂದು ಥಿಯೇಟರ್ ಹಾಕಿ ತ್ರೀ ವೀಕ್ ಕಂಟಿನ್ಯೂ ಮಾಡ್ಬೇಕಂತ ಅವ್ರಿಗೆ ಎರಡು ಥಿಯೇಟರ್ ಕಂಟಿನ್ಯೂ ಮಾಡ್ತಾರೋ ಅದು ತೆಗಿತಿದ್ದಾರೆ ಅನ್ನೋದು ಒಂದು ಕನ್ಫ್ಯೂಷನ್. ಯಾಕಂದ್ರೆ ಕ್ರೌಡ್ ಜಾಸ್ತಿ ಆಗುತ್ತೆ ಅಂದ್ರೆ ನೂಕು ನೂಕುಲು ಹಾಕ್ಬಾರ್ದು, ಎಲ್ಲರಿಗೂ ಅನುಕೂಲ ಆಗ್ಲಿ ಫಸ್ಟ್ ವೀಕ್ ಅನ್ನೋದು ಒಂದು ಕಾರಣದಿಂದ ಅಲ್ಲಿ ಎರಡು ಥಿಯೇಟರ್ ಹಾಕಿದ್ವಿ. ಇಲ್ಲಿ ಅಷ್ಟೇ ಮಾಲ್ವಿ ರೋಡ್ ಅಲ್ಲಿ ಅಷ್ಟೇ ಪ್ರಸನ್ನ ವೀರೇಶ್ ಅಂಜನು ಮಿನಿ ವೀರೇಶ್ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಆದ್ರೆ ಅದು ಅದೇ ರೀಸನ್, ಮಾಮೂಲಿ ವೀರೇಶ್ ಅಲ್ಲಿ ಮೇಸ್ಟಿಕ್ ಅಲ್ಲಿ ಒಂದೇ ಥಿಯೇಟರ್ ಹಾಕ್ತಾರೆ, ಮಾಲ್ವಿ ರೋಡ್ ಅಲ್ಲಿ ಒಂದೇ ಥಿಯೇಟರ್ ಹಾಕ್ತಾರೆ. ಈಗೆಲ್ಲ ಫಸ್ಟ್ ವೀಕ್ ತೊಂದರೆ ಆಗ್ಬಾರ್ದು ಅಭಿಮಾನಿಗಳಿಗೆ, ಒಂದು ಕಾರಣದಿಂದ ಅಷ್ಟೇ ಹಾಕ್ತಾರೆ. ಸಮಸ್ಯೆ ಆದಂತ ಸಂದರ್ಭದಲ್ಲಿ ಚಿತ್ರಮಂದಿರಗಳಲ್ಲಿ ಚೇಂಬರ್ ಹೋಗೋದು ಇಲ್ಲ ಇಂಡಸ್ಟ್ರಿ ಸಂಬಂಧಪಟ್ಟಂತವ್ರ ಮಾತಾಡೋದು ವಾಡಿಕೆ ಸರ್, ಅದು ನಡ್ಕೊಂಡು ಬರ್ತದೆ. ಬಟ್ ಆದ್ರೆ ನೀವು ಏಕದಮ್ ನೇರವಾಗಿ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತೀರಾ, ಸಮಸ್ಯೆ ಇದೆ ಅಂತ ಹೇಳ್ತೀರಾ, ಆಮೇಲೆ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಾ, ತುಂಬಾ ಗೊಂದಲಗಳಿದೆ, ಯಾಕೆ ಅಂತ ಸರ್? ನಾನು ಸಮಸ್ಯೆ ಇದೆ ಅಂತ ನಾನು ಏನೇ ಇಲ್ಲ, ನಾನು ಅವ್ರಿಗೆ ಪಿಕ್ಚರ್ಗೆ ಇನ್ವೈಟ್ ಮಾಡಕ್ ಹೋಗಿರೋದು ನಾನು. ಆಮೇಲೆ ಕೆಲವು ಈಗ ಪ್ರದರ್ಶಕರ ಹತ್ರ ಮಾತಾಡ್ತಾರೆ, ಫಸ್ಟ್ ವೀಕ್ ನಿರ್ಮಾಪಕರು ನಮಗೆ ಬಾಡಿಗೆ ಕೊಟ್ರು, ಸೆಕೆಂಡ್ ವೀಕ್ ಬಂದವರು ರೇಷು ಬನ್ನಿ ಹೋಗ್ಲಿಲ್ಲ ಅನ್ನೋ ಕಾರಣಕ್ಕೆ ಅವ್ರು ತೆಗಿತೀವಿ ಅಂದ್ರೆ ಹೂ ತಗೊಳ್ಳಿ ಅಂತಿದ್ರೆ, ಬಟ್ ಥಿಯೇಟರ್ ಸಮಸ್ಯೆ ಮಾಡ್ತಿದ್ದಾರೆ ಅಂತ ಪ್ರದರ್ಶಕರ ಮೇಲೆ